ಇದು ಡ್ರಿಪ್ ಬಿಟ್ಟಿವ್ ಅಂದ್ರ ಒಂದ್ ದಿವ್ಸ ಪೂರಾ ಬೇಕಾಗಿತ್ರಿ ಸರ್. 7 ತಾಸು ಇದು ಕೊಟ್ಟ ಬಿಡ್ತಿದ್ವಿ ನಾವು ಡ್ರಿಪ್ ಬಿಟ್ಟಿದ್ರ. ಈಗ ಇದ್ರೊಳಗ ಏನಾಗತ್ತಂದ್ರ 3 ತಾಸನ್ಯಾಗ ಈ ಹೊಲ ಹಸಿ ಆಗ್ಬಿಡ್ತೈತಿ. ಅಂದ್ರ ಈಗ ನಾವ್ ನಡಬರ್ಕ ಏನ್ರ ಹಾಡು ಹಾಕೊಂಡಿವ್ ಅಂತಂದ್ರ ಸರ್ ಅದಕ್ಕೂ ನೀರ್ ಕೊಟ್ಟ ಆಗತ್ತ, ಮತ್ತ ನಮ್ದು ಹೊಲ ಎಲ್ಲ ತಂಪ ಇಟ್ಟಂಗ ಆಗತ್ತ. ಎಲ್ಲ ಕಡೆ ಮಾಡೋದ್ರಿಂದ ನೀರು ಉಳಿತಾಯ ಆಗ್ತದ, ಕೆಲ್ಸಾನು ಕಮ್ಮಿ ಆಗ್ತೈತಿ. ಅಪ್ಪಾರ ಅವ್ರು ವಯಸ್ಸಾದವ್ರು ಇದಾರ, ನಾವು ಇರ್ಲಾರ್ದಾಗನು ಅವ್ರು ಹಾಲ್ ಚಲ್ ಮಾಡಿಬಿಡ್ತಾರ. ಕಾರಂಜಿ ಕಿತ್ ಹೆಚ್ಚುವಂತ ಸಮಸ್ಯೆನು ಬರಲ್ಲ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಬಾಗಲಕೋಟೆ ಜಿಲ್ಲೆ ಗುಳದೋಡ್ ತಾಲೂಕು ಇಂಜಿನವಾರಿ ಗ್ರಾಮ. ನಾವು ಡ್ರ್ಯಾಗನ್ ಫ್ರೂಟಿಗೆ ಈ ತರ ಮೇಲ್ಗಡೆ ಕಾರಂಜಿ ಕೂಡ್ಸೋದ್ರಿಂದ ಕೃತಕ ಮಳೆ ಸೃಷ್ಟಿ ಮಾಡಿದಂಗ ಮಳೆ ಆದಂಗ ಇದು ಹಣ್ಣು ಜಾಸ್ತಿ ಆಗ್ತೈತ್ರಿ. ಅದಕ್ಕೋಸ್ಕರ ಇದನ್ನ ಕೂಡ್ಸಿವಿ ನಾವು. ಸರ್ ಮುಂಚೆ ಎಲ್ಲ ಯಾವ ತರ ಇತ್ತು ಸರ್? ಮುಂಚೆ ಈ ಡ್ರಿಪ್ ಇತ್ತಲ್ಲ ಸರ್, ಈ ತರ ಐತ್ರಿ. ಈಗ ಆ ಡ್ರಿಪ್ನು ಐತ್ರಿ, ಇದು ಐತಿ. ಆ ಡ್ರಿಪ್ ಬೇಕಂದಾಗ ಡ್ರಿಪ್ ಬಿಟ್ಕೊಂತೀವಿ, ನಮ್ಮ ಮಳಿ ತರ ಬೇಕಂದಾಗ ಇದನ್ನ ಕಾರಂಜಿ ಚಾಲು ಮಾಡ್ಕೊಂಡು. ಇದನ್ನ ಯಾವ ತರ ಐಡಿಯಾ ಬಂತು, ಯಾವ ತರ ಮಾಡಿದ್ರಿ ಸರ್ ನೀವು? ಅಂದ್ರ ನಮ್ಗ ಏನ್ ಇದು ಆಯ್ತಂತಂದ್ರ ಸರ್, ಮಳಿ ಆದ್ಮೇಲೆನ ಇದು ಪೀಕ್ ಸ್ಟಾರ್ಟ್ ಆಗತ್ರಿ. ಅದಕ್ಕ ನಾವು 1 ತಿಂಗಳ 2 ತಿಂಗಳ ಅಡ್ವಾನ್ಸ್ ನನಗೆ ಶುರು ಆದ್ರ ನಾವು ಖರ್ಚು ಮಾಡಿದ್ನು ಬರ್ತೈತಲ್ಲ ಅಂತ ಅನ್ನೋ ಸಂಬಂಧ ಸರ್, ನಾವು ಇದನ್ನ 1,000 ರೂಪಾಯಿ ಖರ್ಚು ಬಂತು ನನಗ. ಎಷ್ಟು ಏರಿಯಾ ಅದ್ರಿ ಇದು? 15 ಗುಂಟೆ ಐತಿ ಸರ್. ಇದ್ರೊಳಗ 30 ಕಾರಂಜಿ ಕೂತಾವ್ರಿ. 30 ಕಾರಂಜಿ ಕೂಡ್ತಾವ. ಒಳಗ ಭೂಮ್ಯಾಗ ಏನ್ ಮಾಡೀನಿ, 1.5 ಫೂಟಿಂದ ಹಾಕೊಂಡೇನಿ. ಇಲ್ಲಿ ಮ್ಯಾಗ ಲೈನ್ ತಗೊಂಡ್ ಬಂದಿದ್ದು 1/2 ಇಂಚಿನ ಪೈಪು. 1/2 ಇಂಚಿನ ಪೈಪು ಡ್ರಿಪ್ಪಿನ ಇದು ಡ್ರ್ಯಾಗನ್ ಫ್ರೂಟ್ ಮೇಲೆ 6 ಫೂಟ್ ಲೆಂತ್ ಇಟ್ಕೊಂಡು ಅದ್ರ ಮೇಲೆ ಕಾರಂಜಿ ಕೂಡ್ಸಿ. ಓಹೋ, ಈ ತರ ಮಾಡೋದ್ರಿಂದ ಗಿಡ ಪೂರ್ತಿ ತೊಯ್ತದ್ರಿ? ತೊಯ್ತೈತೆ ಸರ್. ಇನ್ನೊಂದ್ ಏನಾಯ್ತಂತಂದ್ರ ಸರ್, ನಮ್ದು 2 ಬೋರು ಕೂಡಿ 8 ಕಾರಂಜಿ ಹೊಡಿತೈತ್ರಿ. ಇದನ್ನ ಕೂಡ್ಸೋರ್ಲಿಂದ 15 ಕಾರಂಜಿ ಹೊಡೆಯಾಗ್ತೈತಿ ಈಗ ನನಗ. ಅಲ್ಲಿ ಜಾಗನು ಕವರ್ ಆತು. ಅಷ್ಟ ಹಸಿನು ಅಷ್ಟ ಜಲ್ದಿ ಹಸಿನು ಮಾಡ್ತೈತಿ ಆ ಕಾರಂಜಿ. ಮತ್ತ ಅದು 8 ಕಾರಂಜಿ ಬದ್ಲಿ ಇದು ಡಬಲ್ ಆಯ್ತಲ್ಲ ನಮ್ಗೆ. ಡಬಲ್ ಆಯ್ತ್ರಿ. ಅದು ನಮಗಿದು ಒಂದು ಚಲೋ ಅನಿಸ್ತಿ ಈಗ. ಅದಕ್ಕೆ ಇದೇ ತರ ನಾನು ಮತ್ತೆ ತೆಂಗಿನ ಗಿಡದ ಒಳಗೂ ಮೈಕ್ರೋ ಸ್ಪ್ರಿಂಕ್ಲರ್ ಕುಡಿಸಿನ್ರಿ ಸರ್. 2 ಗಿಡದ ನಡ್ಬಾರ್ಕ 1 ಲೈನ್ ಕುಡಿಸ್ಬಿಟ್ಟಿನ್ರಿ ಮೈಕ್ರೋ. ಇದರಿಂದ ನಿಮ್ಗೆ ಹೆಂಗ ಅನ್ಸದ್ರಿ ಈಗ? ಇದರಿಂದ ನಮಗ ಈಗ ಚಲೋ ಅನಿಸೈತ್ರಿ. ಅಂದ್ರೆ ಈಗ ನಾವು ನಡಬರ್ಕ ಏನ್ರ ಹಾಡು ಹಾಕೊಂಡಿವ್ ಅಂತಂದ್ರ ಸರ್ ಅದಕ್ಕೂ ನೀರ್ ಕೊಟ್ಟ ಆಗತ್ತ, ಮತ್ತ ನಮ್ದು ಹೊಲ ಎಲ್ಲ ತಂಪ ಇಟ್ಟಂಗ ಆಗತ್ತ. ಮತ್ತೆ ಈ ಓಡ್ ಇರೋದ್ರಿಂದ ನಮ್ಗೆ ನೀರು ನಿಲ್ಲಂಗಿಲ್ಲ, ಸೀದಾ ಬಂದ್ಬಿಡ್ತೈತಿ ನಮ್ಗೆ. ಈ ಪಿಕಿಗೂ ಏನು ಸಮಸ್ಯೆ ಆಗಂಗಿಲ್ಲ, ಆ ಇದಕ್ಕೂ ಏನು ಸಮಸ್ಯೆ ಆಗಂಗಿಲ್ಲ. ಹಿಂಗ್ ಮಾಡೋದ್ರಿಂದ ಈಗ ವಾರಕ್ಕೊಮ್ಮೆ ನಾವು ನೀರು ಕೊಡೋ ಬದ್ಲಿ 15 ದಿವಸಕ್ಕೊಮ್ಮೆ ಕಾರಂಜಿ ಕೊಟ್ರೆ ಸಾಕ್ರಿ. ಎಲ್ಲ ಕಡೆ ತೇವಾಂಶ ಹಿಡಿದೈತಿ, ತಂಪ ಹಿಡ್ಕೊಂಡ್ ಕೊಡ್ತೈತಿ. ಮತ್ತೆ ಬ್ಯಾಸಿಗೆ ಟೈಮ್ನಾಗ ಗಿಡಗಳು ತಂಪ ಇರ್ತಾವ್ರಿ. ಅದಕ್ಕೋಸ್ಕರ ಈಗ ನೋಡ್ರಿ ನಮ್ದು ಅಲ್ಲಿ ಮಗ್ಲ್ ಪಡ ಅವ್ರು ಕಾರಂಜಿ ಹಾಕೊಂಡಿಲ್ಲ, ಅದು ಎಲ್ಲೋಶ್ ಬಂದೈತಿ ಕಲರ್ ನಮ್ದು. ಅದು ಕೆಂಪು ರೋಗ ಬರ್ತೈತಲ್ಲ ಆ ಟೈಪ್ ಬಂದೈತಿ ಬಿಸಿಲಿಗೆ. ಸನ್ಬರ್ನ್ ಬಂದೈತಿ ನಮ್ದು. ಅಷ್ಟು ಬಂದಿಲ್ಲ, ಸನ್ಬರ್ನ್ ಬಂದೈತಿ ನಮ್ದು. ಎಲ್ಲಾರು ಒಂದ್ ಎಲೆ ಬಂದೈತಿ. ಅದ ಕಾರಣ ಅಂದ್ರೆ ಇದು ಕಾರಂಜಿ. ಒಳ್ಳೆ ಐಡಿಯಾ ಮಾಡ್ರಿ ಸರ್. ಇದಕ್ಕೆಲ್ಲ ಯಾವ ತರ ಐಡಿಯಾ ಬಂತ್ರಿ, ಯಾವ ತರ ಪ್ಲಾನ್ ಮಾಡ್ಕೊಂಡ್ ಮಾಡ್ರಿ ಸರ್? ಈಗ ನಮ್ದು ಇದೇ ತಿಳಿಯ್ರಿ, ನಮ್ದು ಯಾವಾಗ್ಲೂ ನೀರ್ ಕಮ್ಮಿ ಇತ್ತಂದ್ರ ಏನ್ ಮಾಡ್ಬೇಕು, ನಮಗ ಹೊಲ ಕಮ್ಮಿ ಇದ್ದಾಗ ನಾವ್ ಏನ್ ಮಾಡ್ಕೋಬೇಕು, ಬರೇ ಇದನ್ನ ಆಲೋಚನೆ ಮಾಡ್ಕೊಂತ ಕುಂತಿರ್ತೀವಿ. ಹಂಗ ಒಂದ್ ವಿಡಿಯೋ ನೋಡಿದ್ರೊಳಗ ಸಣ್ಣ ಕಾರಂಜಿ ನಾನು ಮೈಕ್ರೋ ಸ್ಪ್ರಿಂಕ್ಲರ್ ಗೆ ಹೋಗಿದ್ದೇನ್ರಿ, ಅದು ಬಾಳ ಆದ್ರೆ 7 ಫೂಟ್ ಹೊಡಿತೈತ್ರಿ. ಅದು 7 ಫೂಟ್ ಹೊಡಿತೈತಿ, ಅದು ಸಣ್ಣ ಪೈಪ್ನೊಳಗ ಬರ್ಬೇಕು, ಡ್ರಿಪ್ಪಿನ ಪೈಪ್ನೊಳಗ ಮಾಡ್ಕೋಬೇಕ. ಅದ ಮತ್ತ ಅದ್ರಕ್ಕಿಂತ ಮುಂದ ಹೋದ್ರಂದ್ರ ಏನಾಗ್ತೈತ ಅಂದ್ರ ಇನ್ನೊಂದ್ ಸಣ್ಣ ಕಾರಂಜಿ ಒಂದ್ ಇದ್ರೊಳಗ ನೋಡಿದೆ ನಾನು, ಸಣ್ಣ ಕಾರಂಜಿ ಇತ್ರಿ ಸಿಕ್ತದ, ಅದಕ್ಕ ಅದನ್ನ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ ಅಂತೇಳಿ ಧೈರ್ಯ ಮಾಡಿ 100 ಕಾರಂಜಿ ತರಿಸಬಿಟ್ಟಿನ್ರಿ. ನೂರು ಕಾರಂಜಿ ಅವ್ರು 80 ರೂಪಾಯಿ ಹೇಳಿದ್ರು, ನಾನು 70 ರೂಪಾಯಿ ಹಿಂಗ ಕೊಡ ಅಂತಂದ್ಯ, 75 ರೂಪಾಯಿ ಹಾಕ್ಯಾರಿ. ಹಾಕಿ ಅಲ್ಲಿ ಬೆಂಗಳೂರಿಂದ ಕಳಿಸ್ಕೊಟ್ರು. ಅದಕ್ಕ ಈಗ ನಾನು ಮಾಡಿದ್ದಕ್ಕೂ ಅಷ್ಟಕ್ಕೂ ಸಕ್ಸಸ್ ಆಗತ್ತಲ್ಲ, ಆ ಹುಲ್ಗಡ್ಡಿಗೂ ಇದನ್ನ ಮಾಡ್ಬೇಕು, ಇದನ್ನು ಇದನ್ನ ಮಾಡ್ಬೇಕು, ಒಟ್ಟ ವಾಲ್ ಮುಖಾಂತರ ನಾವು ಎಲ್ಲ ಕಡೆ ಮಾಡೋದ್ರಿಂದ ನೀರು ಉಳಿತಾಯ ಆಗ್ತದ, ಕೆಲ್ಸಾನು ಕಮ್ಮಿ ಆಗ್ತೈತಿ. ಅಪ್ಪಾರ ಅವ್ರು ವಯಸ್ಸಾದವ್ರು ಇದಾರ, ನಾವು ಇರ್ಲಾರ್ದಾಗನು ಅವ್ರು ಹಾಲ್ ಚಲ್ ಮಾಡಿಬಿಡ್ತಾರ. ಕಾರಂಜಿ ಕಿತ್ ಹೆಚ್ಚುವಂತ ಸಮಸ್ಯೆನು ಬರಲ್ಲ. ಹೌದೌದು ಸರ್, ಬರೀ ಹಾಲ್ ಚಾಲು ಮಾಡಿಬಿಟ್ರೆ ಆಯ್ತು, ಹೊಲ ತೊಯ್ತದ ಮತ್ತೆ ಮಳೆ ಬಂದಂಗ ಆಗ್ತಾರಿ. ಹಾ ರೀ, ಒಳ್ಳೆ ಐಡಿಯಾ ಮಾಡ್ರಿ ಸರ್. ಇದು ಡ್ರಿಪ್ ಬಿಟ್ಟಿವ್ ಅಂದ್ರೆ 1 ದಿವ್ಸ ಪೂರಾ ಬೇಕಾಗಿತ್ರಿ ಸರ್. 7 ತಾಸು ಇದು ಕೊಟ್ ಬಿಡ್ತಿದ್ವಿ ನಾವು ಡ್ರಿಪ್ ಬಿಟ್ಟಿದ್ರ. ಈಗ ಇದ್ರೊಳಗ ಏನಾಗತ್ತಂದ್ರ 3 ತಾಸನ್ಯಾಗ ಈ ಹೊಲ ಕವರ್ ಆಗ್ಬಿಡ್ತೈತಿ.
ಒಳ್ಳೆ ಐಡಿಯಾ ಮಾಡ್ರಿ ಸರ್, ತುಂಬಾ ಚೆನ್ನಾಗೈತ್ರಿ. ಹ್ಞೂನ್ರಿ, ಅದಕ್ಕಂತಾನೆ ಇದನ್ನ ಮಾಡಿದ್ವಿ. ಅದು ಏ ಭಾರಿ ಐತ್ ಬಿಡ್ರಿ, ನಮ್ಗ ಖುಷಿ ಆಯ್ತ್ರಿ ಅದನ್ನ ನೋಡ್ಕ. ಸರ್, ಬೇರೆ ರೈತರು ಈ ತರ ಮಾಡ್ಕೋಬೇಕಂದ್ರೆ ಅವ್ರಿಗೆ ಹೇಳ್ಕೊಡ್ತೀರೇನ್ ಸರ್? ಹೇಳ್ತೀವಿ ಸರ್, ಹೇಳ್ತೀವಿ. ಬೇಕಾದ್ರೆ ಕೇಳಿದ್ರು ನಾವು ಯಾವ ತರ ಮಾಡಿವಿ, ಏನ್ ತರ ಮಾಡಿವಿ, ನಿಮ್ಮದ್ ಹೆಂಗೈತಿ, ಅವ್ರ ಪ್ಲಾನಿಂಗ್ ಕೇಳ್ಕೊಂಡು ಅವ್ರ ಪ್ಲಾನಿಂಗ್ ಪ್ರಕಾರ ನಾವು ಹೇಳ್ಕೊಡ್ತೀವಿ. ಓಕೆ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ನೀರಿನ ಉಳಿತಾಯ, ಸಮಯದ ಉಳಿತಾಯ ಮತ್ತು ಆಳಿನ ಉಳಿತಾಯ ಎಲ್ಲದನ್ನು ಇದರಲ್ಲಿ ಮಾಡ್ಕೋಬಹುದು. ಈ ರೀತಿ ಒಂದು ಒಳ್ಳೆ ಐಡಿಯಾನ ಮಾಡಿದ್ದಾರೆ. ಪ್ರತಿಯೊಂದು ಗಿಡಕ್ಕೂ ಮೇಲ್ಗಡೆ ಕಾರಂಜಿನ ಕೂರಿಸಿದ್ದಾರೆ. ಇದರಿಂದ ಗಿಡಕ್ಕೂ ಸ್ನಾನ ಮಾಡಿಸಿದ ತರ ಆಗ್ತದೆ, ಜೊತೆಗೆ ಭೂಮಿನು ತೇವಾಂಶ ಆಗ್ತದೆ, ಸಮಯನು ಉಳಿತಾಯ ಆಗ್ತದೆ. ಈ ರೀತಿ ರೈತರೇ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ್ರೆ ಉತ್ತಮ ಆದಾಯ ಪಡೆಯಬಹುದು ಅನ್ನೋದಕ್ಕೆ ತಿಪ್ಪಣ್ಣ ಗೌಡ್ರ ಅವರೇ ಸಾಕ್ಷಿ. ಸರ್, ಅವ್ರ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಸಂಪರ್ಕ ಮಾಡ್ರಿ, ಇದ್ರ ಬಗ್ಗೆ ಮಾಹಿತಿ ಪಡೀರಿ. ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ, ಯಾವ ತರ ಮಾಡಿದ್ರು ಏನೇನು ಬೇಕಾಗ್ತದೆ ಅಂತ. ನೀವು ಕೂಡ ಮಾಡ್ಕೊಳ್ಳಿ ಅಂತ. ನಮಸ್ಕಾರ.